ಒಂದು ಮತಾಂತರ ನಿಷೇಧ ಕಾಯ್ದೆ ಇದೆ, ಅದನ್ನ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತರೋದಕ್ಕೆ ಇಲ್ಲಿ ಇಂಥ ತರಾತುರಿ ಯಾತಕ್ಕೆ ಸರ್ಕಾರಕ್ಕೆ ಮತಾಂತರ ಯಾತಕ್ಕೆ ಆಗುತ್ತೆ, ಮತಾಂತರ ಆಗ್ತಕ್ಕಂಥ ಕಾರಣಗಳೇನು ಹಿನ್ನೆಲೆ? ಈಗ ಮತಾಂತರದ ವಿಷಯದಲ್ಲಿ ನೀವು ಕಾನೂನೇನೋ ಈಗಿನ ಆರ್ಡಿನೆನ್ಸ್ ಹೊರಡಿಸಿದ್ದೀರಿ, ಆದರೆ ಮತಾಂತರ ಆಗ್ತಕ್ಕಂಥ ಸನ್ನಿವೇಶಗಳನ್ನು ಆಗದೇ ಇರತಕ್ಕಂಥ ರೀತಿಯಲ್ಲಿ ನೀವು ಈ ನಾಡಿನ ಆ ಒಂದು ಧ್ವನಿ ಇಲ್ಲದೇ ಇರತಕ್ಕಂಥ ಶೋಷಿತ ವರ್ಗಗಳು ಏನಿದ್ದಾವೆ ಅವರಿಗೆ ಬದುಕ್ತಕ್ಕಂಥ ಶಕ್ತಿಯನ್ನು ನೀವು ನೀಡಿದ್ರೆ ಮತಾಂತರ ಯಾಕೆ ಆಗ್ತಾರೆ? ಈಗ ಇಲ್ಲಿಯ ಈ ದೇಶದ ಸಂಸ್ಕೃತಿನಲ್ಲಿ ಒಂದು ವರ್ಗ ಯಾವ ರೀತಿಯಲ್ಲಿ ಕೆಲವು ಶೋಷಿತ ವರ್ಗಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಈ ದೇಶಕ್ಕೆ ಸಂವಿಧಾನದ ಒಂದು ರಚನೆ ಮಾಡಿ ಇಡೀ ದೇಶದ ಜನತೆಗೆ ಒಂದು ಬದುಕಂತಕ್ಕಂಥವೇ ಅವರಿಗೆ ಬದುಕ್ತಕ್ಕಂಥ ಶಕ್ತಿಯನ್ನು ನೀವು ನೀಡಿದ್ರೆ ಮತಾಂತರ ಯಾಕೆ ಆಗ್ತಾರೆ? ಈಗ ಇಲ್ಲಿಯ ಈ ದೇಶದ ಸಂಸ್ಕೃತಿನಲ್ಲಿ ಒಂದು ವರ್ಗ ಯಾವ ರೀತಿಯಲ್ಲಿ ಕೆಲವು ಶೋಷಿತ ವರ್ಗಗಳ ಮೇಲೆ ದಬ್ಬಾಳಿಕೆ ಮಾಡಿದ್ರು, ಈ ದೇಶಕ್ಕೆ ಸಂವಿಧಾನದ ಒಂದು ರಚನೆ ಮಾಡಿ ಇಡೀ ದೇಶದ ಜನತೆಗೆ ಒಂದು ಬದುಕಂತಕ್ಕಂಥ ಹಕ್ಕನ್ನು ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂಥ ಮಹಾನ್ ನಾಯಕರೇ ಬುದ್ಧಿಸಮ್ಗೆ ಇವತ್ತು ಪರಿವರ್ತನೆ ಆದರು, ಬುದ್ಧಿಸಮ್ನ ಧರ್ಮವನ್ನು ಅವರು ಆಯ್ಕೆ ಮಾಡಿಕೊಂಡ್ರು. ಯಾತಕ್ಕೆ? ಇದಕ್ಕೋಸ್ಕರಲ್ಲೇ ಈ ರಾಜ್ಯ ಸರ್ಕಾರ ಕೇಳೋದು ಮೊದಲು ನಿಮ್ಮ ಉಳಿಕೆಯಲ್ಲಿದೆ, ನೀವು ನಿಮ್ಮ ಜವಾಬ್ದಾರಿ ನಿರ್ವಹಣೆ ಮಾಡ್ತಕ್ಕಂಥದ್ರಲ್ಲಿ ಇವತ್ತು ಈ ದೇಶದಲ್ಲಿ ಯಾವೊಂದು ಅಂತರಗಳನ್ನು ಆಯಾ ಜಾತಿಗಳ ಮೇಲೆ ಇಟ್ಟಿದ್ದೀರಿ ನೀವು, ಅಸ್ಪೃಶ್ಯತೆ ಅಂತಕ್ಕಂಥದ್ದನ್ನು ಏನು ಇಟ್ಟಿದ್ದೀರಿ, ಅದನ್ನು ಸರಿಪಡಿಸಿ ಅವರು ಗೌರವಿತವಾಗಿ ಬದುಕ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಮಾಡಿದ್ರೆ ಅವ್ರು ಬೇರೆ ಮತಾಂತರ ಆಗ್ತಕ್ಕಂಥ ಸನ್ನಿವೇಶವೇ ಬರೋದಿಲ್ಲ. ಕಾನೂನಿನಿಂದ ನೀವು ಮತಾಂತರವನ್ನು ತಡೀಲಿಕ್ಕಾಗೋದಿಲ್ಲ ನನ್ನ ಅಭಿಪ್ರಾಯದಲ್ಲಿ. ಅವರ ಬದುಕನ್ನು ಕಟ್ಕೊಟ್ಟಾಗ ಅವರ ಬದುಕಿಗೆ ಒಂದು ಹೊಸ ವಾತಾವರಣದಲ್ಲಿ ಆ ಒಂದು ಬದುಕಿನ ಅರ್ಥವನ್ನು ಅವ್ರಿಗೆ ಕಲಿಸಿದ್ರೆ ಈ ಮತಾಂತರದ ಪ್ರಶ್ನೆನೇ ಬರಲ್ಲ. ಎಸ್ ಸರ್, ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಮಾಡ್ತಿದ್ದೀರಿ ಸರ್, ಇದು ಪಕ್ಷ ಬಿಟ್ಟು ಹೋಗ್ತಾ ಇರುವಂತವ್ರು ಉಳ್ಕೊಳ್ಳೋ ಅಂತ ಮನಸ್ಸು ಮಾಡ್ಬೋದಾ? ನಾನು ಯಾರು ಈಗಾಗಲೇ ಏನೋ ಪಕ್ಷದಿಂದ ಮುಗದೇ ಹೋಯ್ತು, ಈ ಪಕ್ಷದಲ್ಲಿ ಮುಂದೆ ಅಧಿಕಾರ ಬರುತ್ತೋ ಇಲ್ಲವೋ ಅಂತಕ್ಕಂಥ ಹಿನ್ನೆಲೆಗಳು ಅವರವರದೇ ಆದಂಥ ಒಂದು ಕಲ್ಪನೆಗಳೊಂದಿಗೆ ಹೊರತಕ್ಕಂಥದ್ದೇನಿದೆ ಈಗಾಗಲೇ ತೀರ್ಮಾನ ಮಾಡಿರೋದು, ಅವರು ಉಳ್ಕೊಳ್ಳಿ ಅಂತಕ್ಕಂಥದ್ದು ಮಾಡ್ತಾ ಇಲ್ಲ, ಅದು ಅವ್ರಿಗೆ ಬಿಟ್ಟಿದ್ದು. ನನ್ನ ಒಂದು ಕಮಿಟ್ಮೆಂಟು ಈ ನಾಡಿನ 6.5 ಕೋಟಿ ಜನತೆಯ ಬದುಕು, ಅವರ ಬದುಕಿಗೆ ನಮ್ಮ ಪಕ್ಷದ ಸಂಕಲ್ಪ. ಹಿಂದೆ ಮಾಡಿ ತೋರಿಸಿದ್ದೇವೆ ಸಮ್ಮಿಶ್ರ ಸರ್ಕಾರಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ. ಅದರಿಂದ ಇವತ್ತು ನನಗೊಂದು ಅವಕಾಶ ಕೊಡಿ ಅಂತಕ್ಕಂಥದ್ದೇನಿದೆ, 6.5 ಕೋಟಿ ಜನತೆಯ ಬದುಕಿನ ದೃಷ್ಟಿಯಿಂದ ಈ ಪಕ್ಷವನ್ನು ಈ ರೀತಿಯ ಕಾರ್ಯಕ್ರಮಗಳ ಮುಖಾಂತರ ಜನರ ಸಮೀಪಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹೊರಟಿದ್ದೇನೆ. ಮುಂದೆ ನೋಡೋಣ ಏನೇನಾಗುತ್ತೆ.